ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ಗೆ ಹೊಸ ಕಾಲುವೆ ಬೇಡ, ಕಾಲುವೆ ಪ್ರಸ್ತಾವವನ್ನು ಕೈಬಿಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ. ಮಾಜಿ ಸಂಸದ ಜಿಎಸ್ ಬಸವರಾಜು ಸರ್ಕಾರಕ್ಕೆ ಎಚ್ಚರಿಕೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ನುಡಿದಂತೆ ನಡೆಯಲಿ, ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಲಿ, ಸರ್ಕಾರಕ್ಕೆ ಬಿಜೆಪಿ ರೈತ ಮೋರ್ಚಾ ಮುಖಂಡರ ಒತ್ತಾಯ. ಕಬ್ಬಿಣದ ರಾಡು ಕಲ್ಲು ಹಿಡಿದು ಜನರನ್ನು ಹೆದರಿಸುತ್ತಿದ್ದ, ಬಸ್ ಗಾಜು ಪುಡಿ ಮಾಡಿದ್ದ, ತಿಪಟೂರಿನಲ್ಲಿ ಮಾನಸಿಕ ಅಸ್ವಸ್ಥ, ಪೊಲೀಸರ ವಶಕ್ಕೆ. ವಾರ್ತೆಗಳ ವಿವರ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲಿಗೆ ಹೊಸ ಕಾಲುವೆ ನಿರ್ಮಾಣ ಪ್ರಸ್ತಾಪ ಕೈಬಿಡಬೇಕು, ಇಲ್ಲವಾದರೆ ಹೋರಾಟ ಖಚಿತ ಎಂದು ಮಾಜಿ ಸಂಸದ ಜಿಎಸ್ ಬಸವರಾಜು ಹೇಳಿದ್ದಾರೆ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ಗೆ ಹೊಸ ಕಾಲುವೆ ನಿರ್ಮಿಸಲು ಉದ್ದೇಶಿಸಿರುವ ಚಿಂತನೆಯನ್ನ ಹಿಂಪಡೆಯಬೇಕು, ಇಲ್ಲದಿದ್ದರೆ ತೀವ್ರ ಸ್ವರೂಪದ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ಮಾಜಿ ಸಂಸದ ಜಿಎಸ್ ಬಸವರಾಜು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೇಮಾವತಿ ತುಮಕೂರು ಬ್ರಾಂಚ್ ಕೆನಾಲ್ಗೆ ಎಕ್ಸ್ಪ್ರೆಸ್ ಕೆನಾಲ್ ಮಾಡುವ ಉದ್ದೇಶ ಸರಿಯಲ್ಲ. ಇದರ ಬದಲು ಸಚಿವ ಡಿಕೆ ಶಿವಕುಮಾರ್ ಮತ್ತು ಸಂಸದ ಡಿಕೆ ಸುರೇಶ್ ಅವರು ಹೇಮಾವತಿ ತುಮಕೂರು ಬ್ರಾಂಚ್ ಕೆನಾಲ್ ಸಾಮರ್ಥ್ಯವನ್ನು ಹೆಚ್ಚಿಸಲು ನಮ್ಮ ವಿರೋಧವಿಲ್ಲವೆಂದು ಹೇಳಿದರು. ಕಾಲುವೆಯ 70ನೇ ಕಿಲೋಮೀಟರ್ ಅಂದರೆ ಗುಬ್ಬಿ ತಾಲೂಕು ಸುಂಕಾಪುರದಿಂದ ತುಮಕೂರು ಕುಣಿಗಲ್ ರಸ್ತೆಯ 166 ಕಿಲೋಮೀಟರ್ ಕಾಲುವೆಗೆ ನೇರ ಸಂಪರ್ಕ ಕಲ್ಪಿಸುವ 33 ಕಿಲೋಮೀಟರ್ ಎಕ್ಸ್ಪ್ರೆಸ್ ಕೆನಾಲ್ ಹೆಸರಿನಲ್ಲಿ ಹೊಸ ಕಾಲುವೆ ನಿರ್ಮಿಸಲು ಹೊರಟಿರುವುದು ಸರಿಯಿಲ್ಲವೆಂದು ಬಸವರಾಜ್ ಹೇಳಿದರು. ಇದು ತಾಂತ್ರಿಕವಾಗಿ ಆರ್ಥಿಕವಾಗಿ ಸರಿಯಲ್ಲ. ಹೇಮಾವತಿ ಯೋಜನೆಯಿಂದ ತುಮಕೂರು ಜಿಲ್ಲೆಗೆ ಮೀಸಲಿಟ್ಟ ನೀರಿನಲ್ಲಿ 843.71 ಎಂಸಿಎಫ್ಟಿ ನೀರಿನ ಯೋಜನೆಯಿಂದ ಸಚಿವ ಶಿವಕುಮಾರ್ ಮತ್ತು ಸಂಸದ ಡಿಕೆ ಸುರೇಶ್ ವಿಶೇಷ ಆಸಕ್ತಿ ವಹಿಸಿದ್ದಾರೆಂದು ಹೇಳಿದರು. 277.50 ಕೋಟಿ ರೂಪಾಯಿಗಳ ಯೋಜನೆ ರೂಪಿಸಿ ರಾಮನಗರ ಜಿಲ್ಲೆ ಮಾಕಡಿ ತಾಲೂಕು ಮತ್ತು ಕುಣಿಗಲ್ ತಾಲೂಕಿನ 83 ಕೆರೆಗಳಿಗೆ ಕುಡಿಯುವ ನೀರನ್ನು ಒದಗಿಸಲು ಮುಂದಾಗಿದ್ದಾರೆಂದು ಹೇಳಿದರು. ಜಿಲ್ಲೆಗೆ ಮೀಸಲಿಟ್ಟ ನೀರನ್ನು ಬಳಸಿಕೊಳ್ಳಲು ವಿರೋಧವಿಲ್ಲ, ಆದರೆ ಎಕ್ಸ್ಪ್ರೆಸ್ ಕೆನಾಲ್ ಮಾಡಲು ಹೊರಟಿದ್ದಾರೆ, ಅದಕ್ಕೆ ಅವಕಾಶ ನೀಡುವುದಿಲ್ಲ ಎಂದರು. ನಾನೇನು ಅವರ ಸ್ಕೀಮ್ಗಳಿಗೆ ವಿರೋಧ ಇಲ್ಲ, ನೀರು ತಗೊಂಡೋಗ ವಿರೋಧ ಇಲ್ಲ. ಅವ್ರು ಮಾಡ್ತಕ್ಕಂಥ ಉದ್ದಡತನದ ಒಂದು ಕಾಲುವೆ ಏನಿದೆ ಅದು ಮರಣ ಶಾಸನ ಬರೆದಂಗೆ ತುಮಕೂರು ಗುಬ್ಬಿ ಇವ್ರಿಗೆಲ್ಲ ಅದಾಗ ಕುಡಿದು ಇಲ್ಲಿ ನೀವು ನಿಮ್ಮ ನೀರು ನೀವು ತಗೊಂಡೋಗಿ ನಮಗೇನಿಲ್ಲ. ಆದರೆ ಕೆನಾಲ್ ಮುಚ್ಚೋದು ಮತ್ತೊಂದು ಮಾಡೋದು ಇದೆಲ್ಲನ ಈ ಹುಚ್ಚರು ಅದೇ ಮೊಹಮ್ಮದ್ ಬಿನ್ ತೊಗಲಕ್ ಮಾಡ್ದಂಗೆ ಆಗ್ತದೆ, ಇದಕ್ಕೆ ಆಸ್ಪದ ಕೊಡ್ಕೊಡಿ ಅಂತ ಅವ್ರ ಅಂತಮ್ದಿರಿಬ್ರಿಗೂ ಹೇಳಿ ಮಾನ್ಯ ಮುಖ್ಯಮಂತ್ರಿಯದ ಒಂದು ನಿವೇದನೆ ನಂದು. ಏನಾದ್ರು ನಿಮಗೆ ಪೊಲಿಟಿಕಲ್ ಪ್ರೆಷರ್ ಹಾಕಿದ್ರೆ ಮಾಡಿದ್ರೆ ದಯಮಾಡಿ ಮಾನವೀಯತೆ ದೃಷ್ಟಿಯಿಂದ ಯಾವುದೇ ಕೂಡ ಇದು ಅಪ್ರೂವ್ ಮಾಡಬೇಡಿ. ಎಕ್ಸ್ಪರ್ಟ್ ಕಂಪ್ನಿ ಮಾಡಿ ಏನು ಎಕ್ಸ್ಪರ್ಟ್ಸ್ ಹೇಳ್ತಾರೋ ಆ ರೀತಿ ಮಾಡ್ಕೊಂಡೋಗಿ ಇದನ್ನ ಯಾವುದೇ ಕಾರಣದಿಂದ ಇದನ್ನ ಅಡ್ಡದಾರಿ ಹಿಡಿದು ನಮ್ಮ ಅಕ್ವಿಡೆಕ್ಟ್ ಮೇಲೆ ನೀರು ತಗೊಂಡು ಹೋಗ್ತಕ್ಕಂಥ ಒಂದು ಕೆನಾಲ್ ಏನಿದೆ ಅದನ್ನ ಕೂಡಲೇ ನಿಲ್ಲಿಸ್ತಕ್ಕಂಥದಕ್ಕೆ ನಾವೆಲ್ಲ ಆಮೇಲೆ ಇದು ಕೆನಾಲ್ ಇದೆಯಲ್ಲ ಈಗ 1440 ಕ್ಯೂಸೆಕ್ಸ್ ಹೋಗ್ತಕ್ಕಂಥದನ್ನ 2000 ಕ್ಯೂಸೆಕ್ಸ್ ಮಾಡಲಿ, ಅಗಲ ಮಾಡಲಿ, ಅಗಲ ಮಾಡೋಕ್ಕೆ ಕಮ್ಮಿ ಮಾಡಬೇಕಾದ್ರೆ ಭಾಳ ಕಷ್ಟ ಆಗ್ತದೆ. ಅಗಲ ಮಾಡಿದ್ರೆ ಎರಡು ಕಡೆಗೆ ನೀನು ಅಕ್ವಿಡೆಕ್ಷನ್ ಇಲ್ಲ ಮತ್ತೊಂದಿಲ್ಲ, ಎರಡು ಕಡೆಗೆ ಒಂದು ಮೀಟರ್ನ ತಕ್ಕೊಂಡು ಹೋಗೋದು ಮಾಡ್ಕೊಂಡು ಹೋಗ್ಬೋದು. ಈ ಕೆಲಸ ಮಾಡಬೇಕಾದ್ರೆ ಕೇವಲ 150 ಕೋಟಿಗೂ ಆಗ್ತದೆ ಅದು ಆ ಕೆಲಸ ಅಗಲ ಮಾಡೋದು. ಅಭಿವೃದ್ಧಿ ರೆವಲ್ಯೂಷನ್ ಫಾರಂ ಅಧ್ಯಕ್ಷ ಕುಂದರ್ನಹಳ್ಳಿ ರಮೇಶ್, ಹೆಬ್ಬಾಕ ರವಿಕುಮಾರ್, ಮಾಜಿ ಶಾಸಕ ಗಂಗಾ ಹನುಮಯ್ಯ, ರಾಮಚಂದ್ರ, ನೇರಳಪುರ ಕುಮಾರ್, ಲೋಕೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಸುದ್ದಿಗೋಷ್ಠಿ ನಂತರ ಶಾಸಕ ಜ್ಯೋತಿ ಗಣೇಶ್ ರವರಿಗೆ ನಾಗಾರ್ಜುನ್ ಪತ್ತಿನ ಸಹಕಾರ ಸಂಘದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಮಾಜಿ ಶಾಸಕ ಗಂಗಾ ಹನುಮಯ್ಯ, ನಾಗಾರ್ಜುನ ಪತ್ತಿನ ಸಹಕಾರ ಸಂಘದ ಪ್ರಮುಖರಾದ ರಾಮಚಂದ್ರ, ಸಿದ್ದಲಿಂಗಪ್ಪ, ಆನಂದ್, ಡಾ ಲಕ್ಷ್ಮೀಕಾಂತ ಸೇರಿದಂತೆ ಪ್ರಮುಖರು ಈ ಸಂದರ್ಭದಲ್ಲಿ ಪಾಲ್ಗೊಂಡು ಅಭಿನಂದಿಸಿದರು. ರೋಟರಿ ತುಮಕೂರು ಸಿಟಿಯ ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ಏರ್ಪಾಡಾಗಿತ್ತು. ರೋಟರಿ ತುಮಕೂರು ಸಿಟಿಯ ನೂತನ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು. ತುಮಕೂರಿನ ಕನ್ನಡ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರೋಟರಿಯ 2018-19 ಸಾಲಿನ ಅಧ್ಯಕ್ಷರಾಗಿ ಉದ್ಯಮಿ ಪ್ರವೀಣ್ ಏಷಾ, ಕಾರ್ಯದರ್ಶಿ ಎಂಡಿ ರವೀಶ್ ಅಧಿಕಾರ ಸ್ವೀಕರಿಸಿದರು. ಶಿಸ್ತು ಸೇವೆಗೆ ಹೆಸರಾದ ರೋಟರಿ ಸಂಸ್ಥೆಯ ಪದಗ್ರಹಣ ಸಮಾರಂಭವು ನಿಯಮಾನುಸಾರವಾಗಿ ನಡೆಯಿತು. ರೋಟರಿ ಇಂಟರ್ನ್ಯಾಷನಲ್ನ 3190 ಜಿಲ್ಲಾ ಗವರ್ನರ್ ಬಿಎಲ್ ನಾಗೇಂದ್ರ ಪ್ರಸಾದ್ ಅವರು ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಅಧಿಕಾರ ವಹಿಸಿಕೊಟ್ಟರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಡಾ ಎಂ ಆರ್ ಹುಲಿನಾಯ್ಕರ್, ಸಹಾಯಕ ಗವರ್ನರ್ ಟಿಎಸ್ ರಾಜೇಶ್ ಗೌಡ, ರೋಟರಿಯನ್ ಸುರೇಂದ್ರ ಶಾ ಮೊದಲಾದವರು ಅತಿಥಿಗಳಾಗಿ ಭಾಗವಹಿಸಿದ್ದರು. ಕಳೆದ ಸಾಲಿನ ಅಧ್ಯಕ್ಷ ಕೆಪಿ ವಿಪಿನ್ ರಾಜ್,
ಕಾರ್ಯದರ್ಶಿ ಬಿಆರ್ ಉಮೇಶ್ ಮತ್ತಿತರರು ಹಾಜರಿದ್ದರು. ಚಿಕ್ಕನಾಯಕನಹಳ್ಳಿ ಆಸ್ಪತ್ರೆಯ 108 ಆಂಬ್ಯುಲೆನ್ಸ್ ಸೇವೆ ದೊರೆಯದೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಭವಿಸಿದಾಗ ತುರ್ತು ಸೇವೆಗೆ ಬರುವ 108 ತುರ್ತು ವಾಹನ ಆಂಬ್ಯುಲೆನ್ಸ್ ಕಳೆದ ಹಲವು ದಿನಗಳಿಂದ ಸೇವೆ ಸಲ್ಲಿಸದೆ ವಿಶ್ರಾಂತಿ ಪಡೆಯುತ್ತಿದ್ದು ಇದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುರ್ತು ವಾಹನದ ಟೈರ್ ಸವಕಳಿಯಾಗಿರುವುದರಿಂದ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಹಿಂಭಾಗದಲ್ಲಿ ವಾಹನ ನಿಂತುಕೊಂಡಿದೆ. ತಾಲೂಕಿನ ವಿವಿಧ ಭಾಗದಲ್ಲಿ ಅಪಘಾತ ಹಾಗೂ ಸಾರ್ವಜನಿಕರಿಗೆ ಆರೋಗ್ಯ ಸಮಸ್ಯೆ ಉಂಟಾದಾಗ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಈ ವಾಹನದ ನಿರ್ವಹಣೆ ಇಲ್ಲದ ಕಾರಣ ಸದ್ಯಕ್ಕೆ ವಾಹನದ ಸೇವೆ ಸಾರ್ವಜನಿಕರಿಗೆ ಸಿಗದಂತಾಗಿದೆ. ಈ ವಾಹನಕ್ಕೆ ತುರ್ತು ವಾಹನ ಎಂದೇ ಹೆಸರಿಟ್ಟು ವಾಹನಕ್ಕೆ ಬೇಕಾಗಿರುವ ಅಗತ್ಯ ಟೈರ್ಗಳ ವ್ಯವಸ್ಥೆ ಮಾಡಲಾಗಿಲ್ಲ ಎಂದರೆ ಈ ವಾಹನದ ಕಂಡೀಷನ್ ಹೇಗಿದೆ ಎಂಬುದು ತಿಳಿಯುತ್ತದೆ. ದಿನದ 24 ಗಂಟೆ ಸೇವೆ ಸಲ್ಲಿಸುವ ಈ ವಾಹನ ಅಗತ್ಯ ಬಿದ್ದಾಗ ತಾಲೂಕಿನ ಮೂಲೆ ಮೂಲೆಗಳಲ್ಲಿಯೂ ಸಂಚರಿಸಬೇಕಾದ ಅನಿವಾರ್ಯತೆ ಇದ್ದು ತುರ್ತಾಗಿ ರೋಗಿಗಳನ್ನ ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಧ್ಯ ದಾರಿಯಲ್ಲಿ ವಾಹನ ಕೆಟ್ಟರೆ ಇಲ್ಲ ಪಂಚರ್ ಆಗಿ ನಿಂತರೆ ರೋಗಿಗಳ ಗತಿ ಏನು ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಪಟ್ಟಣದ ಹಾಗೂ ಸುತ್ತಮುತ್ತಲ ಊರುಗಳಲ್ಲಿ ತುರ್ತು ಪರಿಸ್ಥಿತಿಗೆ ಅಗತ್ಯವಾಗಿ ಬೇಕಾಗಿರುವ ವಾಹನ ರಿಪೇರಿಗೆ ಬಂದಿದ್ದು ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರ ವಾಹನ ಸರಿಪಡಿಸಿ ಸಾರ್ವಜನಿಕರ ಸೇವೆಗೆ ಬಿಡಬೇಕಾಗಿದೆ. ಮುಖ್ಯಮಂತ್ರಿಗಳೇ, ನುಡಿದಂತೆ ನಡೆದು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಎಂದು ಬಿಜೆಪಿ ರೈತ ಮೋರ್ಚಾ ಮುಖಂಡರು ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಯವರ ತಾವು ನೀಡಿದ ಆಶ್ವಾಸನೆಯಂತೆ ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು, ಇಲ್ಲದಿದ್ದರೆ ಬಿಜೆಪಿ ರೈತ ಮೋರ್ಚಾದಿಂದ ಉಗ್ರ ಹೋರಾಟ ಕೈಗೊಳ್ಳುವುದಾಗಿ ರಾಜ್ಯ ಉಪಾಧ್ಯಕ್ಷ ಶಿವಪ್ರಸಾದ್ ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವಪ್ರಸಾದ್, ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡುವುದಾಗಿ ಆಶ್ವಾಸನೆ ನೀಡಿದ್ದ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಈಗ ಸಾಲಮನ್ನಾ ವಿಚಾರವಾಗಿ ದ್ವಂದ್ವ ಹೇಳಿಕೆ ನೀಡುತ್ತಿದ್ದಾರೆಂದು ಟೀಕಿಸಿದರು. ರಾಜ್ಯದಲ್ಲಿ ಉತ್ತಮ ಮಳೆ ಆಗುತ್ತಿದ್ದು ರೈತರು ಬಿತ್ತನೆ ಮಾಡುವ ಕಾರ್ಯ ಆರಂಭಿಸಿದ್ದು ಈಗ ಸಾಲಮನ್ನಾ ವಿಚಾರದಲ್ಲಿ ರೈತರು ಗೊಂದಲಕ್ಕೆ ಒಳಗಾಗಿದ್ದು ಎಷ್ಟು ಸಾಲ ಮನ್ನಾ ಆಗಿದೆ ಎಂಬುದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ಹೊಸದಾಗಿ ಬ್ಯಾಂಕಿನಿಂದ ಸಾಲ ತೆಗೆದುಕೊಳ್ಳಲಾಗದೆ ಪರಿತಪಿಸುತ್ತಿದ್ದಾರೆಂದು ಹೇಳಿದರು. ರಾಜ್ಯದಲ್ಲಿ ಈಗ 120,708 ಕೋಟಿ ರೂಪಾಯಿ ರೈತರ ಕೃಷಿ ಸಾಲ ಇದ್ದು ಆದರೆ ಮುಖ್ಯಮಂತ್ರಿಗಳು 34,000 ಕೋಟಿ ರೂಪಾಯಿ ಮನ್ನಾ ಮಾಡಿರುವುದಾಗಿ ಹೇಳುತ್ತಿದ್ದಾರೆ. ಆದರೆ ಈಗ ಮುಖ್ಯಮಂತ್ರಿಗಳೇ 29,000 ಕೋಟಿ ರೂಪಾಯಿ ಸಾಲಮನ್ನಾ ಮಾಡಿರುವುದಾಗಿ ಹೇಳುವ ಮೂಲಕ ಗೊಂದಲ ಸೃಷ್ಟಿಸಿದ್ದಾರೆಂದು ಹೇಳಿದರು. ರೈತರು ಬ್ಯಾಂಕಿನಿಂದ ಮತ್ತೆ ಸಾಲ ಪಡೆಯಬೇಕಾಗಿದ್ದು ಇದಕ್ಕಾಗಿ ಸಾಲಮನ್ನಾ ಋಣಮುಕ್ತ ಪತ್ರ ವಿತರಿಸಬೇಕೆಂದು ಶಿವಪ್ರಸಾದ್ ಒತ್ತಾಯಿಸಿದರು. ಮುಖ್ಯಮಂತ್ರಿಗಳು ಪದೇ ಪದೇ ಕಣ್ಣೀರು ಹಾಕುವುದನ್ನ ಬಿಟ್ಟು ರೈತರ ಕಣ್ಣೀರನ್ನ ಒರೆಸುವ ಕೆಲಸ ಮಾಡಬೇಕೆಂದು ಹೇಳಿದರು. ಕಳೆದ 3-4 ವರ್ಷದಲ್ಲಿ ಸುಮಾರು 4,500 ಮೇಲ್ಪಟ್ಟ ರೈತರ ಆತ್ಮಹತ್ಯೆಗೆ ಮಾಡಿಕೊಂಡಿರತಕ್ಕಂಥ ರಾಜ್ಯದಲ್ಲಿ ಪ್ರಕೃತಿ ವಿಕೋಪದಿಂದ ಅತ್ಯಂತ ಸಂಕಷ್ಟವನ್ನು ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇರುವಂಥ ನಮ್ಮ ರಾಜ್ಯದಲ್ಲಿ ವಿಶ್ವಾಸ ಕಳ್ಕೊಂಡು ಧೃತಿಗಟ್ಟಿರ್ತಕ್ಕಂಥ ರೈತನಿಗೆ ಎಲ್ಲೋ ಒಂದು ಕಡೆ ಈ ಸಾಲ ಮನ್ನಾ ಭರವಸೆ ಒಂದು ವಿಶ್ವಾಸವನ್ನು ತುಂಬಿತ್ತು. ಆದರೆ ಅವರು ಬಂದ ಕೂಡಲೇ ರೈತರ ವರ್ಗೀಕರಣ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಪ್ರಾರಂಭದಲ್ಲಿನೇ ನನಗೇನು ಕರ್ನಾಟಕ ರಾಜ್ಯದ ರೈತ ಜನರ ಮುಲಾಜಿನಲ್ಲಿ ನಾನಿಲ್ಲ, ಕಾಂಗ್ರೆಸ್ನ ಮುಲಾಜಿನಲ್ಲಿದ್ದೇನೆ, ರಾಹುಲ್ ಗಾಂಧಿ ಮುಲಾಜಿನಲ್ಲಿ ನಾನಿದ್ದೇನೆ, ಆ ರೀತಿ ಹೇಳಿಕೆಗಳನ್ನು ಕೊಡೋದರ ಮುಖಾಂತರ ರೈತರ ಆಸೆಗೆ ತಣ್ಣೀರು ಎರಚುವ. ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಿಲ್ಲದೆ ಸಾಕಷ್ಟು ತೊಂದರೆ ಆಗುತ್ತಿದೆ ಎಂದು ಬಿಜೆಪಿ ಮುಖಂಡ ಬ್ಯಾಟರಂಗೇಗೌಡ ಆರೋಪಿಸಿದರು. ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಿಳಿಸುವ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕೆಂದು ಹೇಳಿದರು. ಶಾಸಕ ಜ್ಯೋತಿ ಗಣೇಶ್, ಟಿಆರ್ ಬಸವರಾಜು, ಸ್ನೇಕ್ ನಂದೀಶ್, ತರಕಾರಿ ಮಹೇಶ್, ಗುಬ್ಬಿ ನಂಜೇಗೌಡರು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು.
ಸಾರ್ವಜನಿಕರಲ್ಲಿ ಭೀತಿ ಉಂಟು ಮಾಡುತ್ತಿದ್ದ ತಿಪಟೂರಿನ ಮಾನಸಿಕ ಅಸ್ವಸ್ಥನನ್ನು ಪೊಲೀಸರು ವಶಕ್ಕೆ ಪಡೆದು ಅವನ ಉಪಟಳ ತಪ್ಪಿಸಿದರು. ರಂಪಾಟ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿದ್ದ ತಿಪಟೂರಿನ ಮಾನಸಿಕ ಅಸ್ವಸ್ಥನನ್ನು ಪೊಲೀಸರು ವಶಕ್ಕೆ ಪಡೆದು ಆಸ್ಪತ್ರೆಗೆ ದಾಖಲಿಸಿದರು. ತಿಪಟೂರಿನ ಟಿಎನ್ ಪಾಳ್ಯದ ಅಶೋಕ್ ಎಂಬ ಮಾನಸಿಕ ಅಸ್ವಸ್ಥ ಕಬ್ಬಿಣದ ರಾಡ್ ಹಾಗೂ ಕಲ್ಲು ಹಿಡಿದು ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸುತ್ತಿದ್ದ. ಕೆಎಸ್ಆರ್ಟಿಸಿ ಬಸ್ಗಳಿಗೆ ಕಲ್ಲು ತೂರಿ ಗಾಜು ಹೊಡೆದಿದ್ದ. ಬಟ್ಟೆ ಬಿಚ್ಚಿ ಬೆತ್ತಲಾಗಿ ಬೀದಿಯಲ್ಲಿ ಓಡಾಡುತ್ತಾ ಆತಂಕ ಮೂಡಿಸಿದ್ದ. ಇವನನ್ನು ಹಿಡಿಯಲು ಪೊಲೀಸರು ಬಂದಾಗ ಅವರ ಮೇಲೂ ಹಲ್ಲೆಗೆ ಮುಂದಾದ. ಪೊಲೀಸ್ ಜೀಪಿನ ಗಾಜು ಒಡೆದ. ಪೊಲೀಸರು ಜಾಣತನದಿಂದ ಅಶೋಕ್ನನ್ನು ಹಿಡಿದು ಠಾಣೆಗೆ ಕರೆದೊಯ್ದರು. ನಂತರ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಿದರು. ಬೆಳಗಾವಿಯಲ್ಲಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಲಾಗಿದೆ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ. ದೇಶದ ಅತಿ ಎತ್ತರದ ರಾಷ್ಟ್ರಧ್ವಜ ಎಂಬ ಕೀರ್ತಿಗೆ ಪಾತ್ರವಾಗಿದ್ದ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಲಾಗಿದೆ. ಕಳೆದ ಮಾರ್ಚ್ 12ರಂದು ಕೋಟೆಕೆರೆ ಆವರಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಸುಮಾರು 1,50,50,000 ವೆಚ್ಚದಲ್ಲಿ ನಿರ್ಮಿಸಲಾದ ರಾಷ್ಟ್ರಧ್ವಜ ಕೆಲವು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆ ಗಾಳಿಯಿಂದಾಗಿ ಹಾಳಾಗಿತ್ತು. ಈ ಧ್ವಜವನ್ನು 3 ಬಾರಿ ಬದಲಿಸಲಾಗಿತ್ತು. ಗಾಳಿ ಮಳೆಯಿಂದ ಹಾಳಾಗುವುದನ್ನು ತಪ್ಪಿಸಲು ಧ್ವಜ ಕೆಳಗಿಳಿಸಿ ಸುಭದ್ರವಾಗಿಡಲು ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ನೆಲದ ಮೇಲೆ ನೀರು ಹೋಗುವ ಡ್ರಮ್ನಲ್ಲಿಟ್ಟು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಪಾಲಿಕೆ ಅಧಿಕಾರಿಗಳ ಬೇಜವಾಬ್ದಾರಿಗೆ ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಗಡಿ ತಾಲೂಕು ತಗ್ಗಿಕುಪ್ಪೆ ಗ್ರಾಮದ ಪಶು ಆಸ್ಪತ್ರೆ ಕಟ್ಟಡದ ಚಾವಣಿ ಉದ್ಘಾಟನೆಗೆ ಮೊದಲೇ ಕುಸಿದು ಬಿದ್ದಿದೆ. ಜಿಲ್ಲಾ ಪಂಚಾಯಿತಿಯ ನಿರ್ಮಿತಿ ಕೇಂದ್ರದಿಂದ ಮಂಜೂರಾಗಿರುವ ಮಾಗಡಿ ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಪಶು ಆಸ್ಪತ್ರೆ ಕಟ್ಟಡದ ಮೇಲ್ಛಾವಣಿ ಕಿತ್ತು ಬಿದ್ದಿದ್ದು ಕಳಪೆ ಕಾಮಗಾರಿಗೆ ಸಾಕ್ಷಿ ಹೇಳುತ್ತಿದೆ. ಮಾಗಡಿ ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವೆ ಇಲಾಖೆ ಆರ್ಡಿಎಫ್ ಯೋಜನೆಯಲ್ಲಿ ಸುಮಾರು 25.5 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿ ಉದ್ಘಾಟನೆಗೆ ಸಿದ್ದವಾಗಿರುವ ಪಶು ಆಸ್ಪತ್ರೆ ಕಟ್ಟಡ ಕಳಪೆ ಕಾಮಗಾರಿಯಿಂದ ಮೇಲ್ಛಾವಣಿ ಕಿತ್ತು ಬಿದ್ದಿದೆ. ಆಸ್ಪತ್ರೆಯಲ್ಲಿ ಕಟ್ಟಡದ ತರಾಸಿ ಬೀಳುತ್ತಿದ್ದು ಮುಂಭಾಗದಲ್ಲಿ ಅಳವಡಿಸಿರುವ ಟೈಲ್ಸ್ ಸಹ ಕಿತ್ತು ಬರುತ್ತಿವೆ. ಇನ್ನು ಗ್ರಾಮ ಪಂಚಾಯಿತಿಯಿಂದ ಕೊಟ್ಟಿರುವ ನೀರಿನ ವ್ಯವಸ್ಥೆ ಹಾಳಾಗಿದೆ. ನೀರಿನ ಮತ್ತು ಕಟ್ಟಡದ ಸುತ್ತ ಗೋಡೆ ಬಿರುಕು ಬಿಟ್ಟಿದ್ದು ಆಸ್ಪತ್ರೆ ಮುಂಭಾಗ ಕಾಂಪೌಂಡ್ ವ್ಯವಸ್ಥೆ ಇಲ್ಲದೆ ಕೊರಕಲು ಬಿದ್ದಿದೆ. ಒಟ್ಟಿನಲ್ಲಿ ಪಶು ಆಸ್ಪತ್ರೆ ಸಂಪೂರ್ಣ ಕಳಪೆಯಾಗಿದ್ದು ಸ್ಥಳೀಯ ಶಾಸಕರು ಮತ್ತು ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಕಾಂಟ್ರಾಕ್ಟರ್ ವಿರುದ್ದ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಆಕ್ಚುಲಿ ಇದು ಇನ್ನೂ ಉದ್ಘಾಟನೆ ಆಗಿಲ್ಲ, ಉದ್ಘಾಟನೆ ಆಗೋದಕ್ಕಿಂತ ಮುಂಚೆನೆ ಕಳಿಸ್ಕೊಂಡು ಬರ್ತಾ ಇದೆ. ಮೇಲೆ ಆ್ಯಕ್ಚುಲಿ ಹಾಸ್ಪಿಟ್ಲು ಮೇಲೆ ಹೋಗ್ಬೇಕು, ಚೆಕ್ ಮಾಡಬೇಕು ಅಂತ ಹೋಗ್ಬೇಕು ಅಂತ ಅಂದರೆ ಮೆಟ್ಟಿಲ್ಲ, ಪಕ್ಕದಲ್ಲಿ ಫಿನಿಷಿಂಗ್ ಇಲ್ಲ, ಆ ಬ್ಲಾಸ್ಟಿಂಗ್ ಎಲ್ಲ ಕಳ್ಸ್ಕೊಂಡು ಬಿಡ್ತಾ ಇದೆ. ಆಮೇಲೆ ಟೈಲ್ಸ್ ಹಾಕಿರೋದು ಕಿತ್ಕೊಂಡು ಹೋಗ್ತಾ ಇದೆ. ಪಶು ಆಸ್ಪತ್ರೆ ಸಾರ್ವಜನಿಕರ ಆಸ್ಪತ್ರೆ, ಸಾರ್ವಜನಿಕರ ಕೆಲಸ ದೇವ್ರ ಕೆಲಸ ಅಂತ ಮಾಡಬೇಕು, ಆದರೆ ಇಲ್ಲಿ ಸ್ವಂತ ಕೆಲಸ ಅಂತಲೂ ಕೂಡ ಮಾಡ್ತಾ ಇಲ್ಲ, ತುಂಬ ಅವ್ಯವಸ್ಥಿತವಾಗಿದೆ. ಹಾಗಾಗಿ ಇದ್ರ ಬಗ್ಗೆ ಈ ಮೇಲಧಿಕಾರಿಗಳು ಇದ್ರ ಬಗ್ಗೆ ಚೆಕ್ ಮಾಡಬೇಕು ಮತ್ತು ಇಲ್ಲಿನ ಶಾಸಕರಾದ ನಮ್ಮ ಪ್ರೀತಿಯ ಮುಂಜಾನೆ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಹಾಗಾಗಿ ಸಾರ್ವಜನಿಕರಿಗೆ ಮುಂದೆ ಫ್ಯೂಚರಲ್ಲಿ ಅಟ್ಲೀಸ್ಟ್ ಹಾಸ್ಪಿಟ್ಲ್ ಕಂಪ್ಲೀಟ್ ಆದಮೇಲೆ
ಮಾಗಡಿ ತಾಲೂಕಿನಾದ್ಯಂತ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಅತ್ಯಂತ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಸಂಬಂಧಪಟ್ಟ ಅಧಿಕಾರಿ ವರ್ಗ ಎನ್ನೋ ಮುಂದಾದರೂ ಎಚ್ಚೆತ್ತು ಇಂಜಿನಿಯರ್ ಹಾಗೂ ಕಾಂಟ್ರಾಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನ ಕಾದು ನೋಡಬೇಕಿದೆ. ತಿಪಟೂರಿನಲ್ಲಿ ಸಾಹಿತಿಗಳು, ಸಂಘಟಕರು ಇತ್ತೀಚೆಗೆ ನಿಧನರಾದ ಸಾಹಿತಿ ಎಂಎನ್ ವ್ಯಾಸರಾವ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು. ಇತ್ತೀಚೆಗೆ ನಿಧನರಾದ ಕವಿ ಚಿತ್ರ ಸಾಹಿತಿ ಎಂಎನ್ ವ್ಯಾಸರಾವ್ ಅವರಿಗೆ ತಿಪಟೂರಿನಲ್ಲಿ ಬೆಂಬಲಿಗರು ಶೋಕ ವ್ಯಕ್ತಪಡಿಸಿದರು. ಸರ್ಕಾರಿ ನೌಕರರ ಭವನದಲ್ಲಿ ಬಯಲುಸೀಮೆ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸಂಘ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಂತಾಪ ಸಭೆ ಏರ್ಪಡಿಸಿತ್ತು. ಸರ್ಕಾರಿ ನೌಕರರ ಭವನದಲ್ಲಿ ಬಯಲುಸೀಮೆ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸಂಘ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಂತಾಪ ಸಭೆ ಏರ್ಪಡಿಸಿತ್ತು. ಸಾಹಿತಿ ಟಿಎಸ್ ನಾಗರಾಜ ಶೆಟ್ಟರ್ ಮಾತನಾಡಿ, ಎಂಎನ್ ವ್ಯಾಸರಾವ್ ರವರು ಬಹುಮುಖ ಪ್ರತಿಭೆ, ಸರಳ ಹಾಗೂ ಸಜ್ಜನಿಕೆಯ ವ್ಯಕ್ತಿ. ಅವರ ಅಗಲಿಕೆ ಕನ್ನಡ ಸಾರಸ್ವತ ಲೋಕಕ್ಕೆ ನಷ್ಟ ಉಂಟು ಮಾಡಿದೆ ಎಂದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಭಾನುಪ್ರಕಾಶ್ ಮಾತನಾಡಿ, ವ್ಯಾಸರಾಯರ ಸಾಹಿತ್ಯ ದೊಡ್ಡ ಕೊಡುಗೆ, ಅವರ ಸಾವು ಸಾಹಿತ್ಯ ಅಭಿಮಾನಿಗಳಿಗೆ ನೋವು ತಂದಿದೆ ಎಂದರು. ಎಚ್ಎಸ್ ವೆಂಕಟೇಶ್ ಮೂರ್ತಿಗೆ, ಬಿ ಆರ್ ಲಕ್ಷ್ಮಣ್ ರಾವ್ಗೆ ಅಂತಂದ್ರು, ಇಲ್ಲ ಸರ್ ನಿಸಾರಾಮಂತೂ ಬಂದಿದ್ದರು ಅಂತಂದ್ರೆ, ಇಲ್ಲ ಇಲ್ಲ ಸರ್ ಇವರೇ ಎಲ್ಲ ಹೇಳಿದ್ದಾರೆ, ನಾನು ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತಿದ್ರು ಮತ್ತೆ ಬಂದ್ರಿ. ತಿರ್ಗಾ ನಾನು ಲಾಂಚ್ ಮಾಡಿದ್ದೆ ಅಷ್ಟೊತ್ತಿಗೆ ಫೋನ್ ಮಾಡಿದ್ರು, ಇಲ್ಲ ಇಲ್ಲ ನಾನೇನು ಉಳ್ಕೊಳ್ಳಲ್ಲ, ಅರ್ಜೆಂಟ್ ಹೋಗ್ಬೇಕಾಗಿದೆ, ಶಿವರುದ್ರಪ್ಪನವರು ಪುತ್ರ ಒಂದು ಪುಸ್ತಕವನ್ನು ಹೊರಗೆ ತರ್ತಾ ಇದ್ದಾರೆ, ಅದು ನಾನೇ ಬಿಡುಗಡೆ ಮಾಡಬೇಕು ಆ ಕಾರ್ಯಕ್ರಮದಲ್ಲಿ, ಹಾಗಾಗಿ ನಾನು ಹೋಗ್ತೀನಿ ಪತ್ರ ವಾಪಸ್. ತಿರುಗಿ ಇಲ್ಲಿ ಬಂದರು, ಬಂದಮೇಲೆ ಬಂದು ಲಾಡ್ಜಲ್ಲಿ ಕುಂತಿದ್ರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಾಲಕೃಷ್ಣ, ಬಯಲುಸೀಮೆ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ನಾಗರಾಜ್, ಪತ್ರಕರ್ತ ಉಜ್ಜಳ್ಳಿ ರಾಜಣ್ಣ, ಕೆಎಂ ರಾಜಣ್ಣ ಮೊದಲಾದವರು ಭಾಗವಹಿಸಿದ್ದರು. ಮಾಗಡಿ ತಾಲೂಕು ಕಲ್ಯಾಗೇಟ್ನ ವಿನಾಯಕ ದೇವಸ್ಥಾನಕ್ಕೆ ನುಗ್ಗಿದ ಕಳ್ಳರು ಹುಂಡಿ ದೋಚಿದ್ದಾರೆ. ಮಾಗಡಿಯ ಕಲ್ಯಾಗೇಟ್ ಸರ್ಕಲ್ನಲ್ಲಿರುವ ವಿನಾಯಕ ದೇವಾಲಯದ ಹುಂಡಿ ದೋಚಿಕೊಂಡು ಹೋಗಿದ್ದಾರೆ. ದೇವಾಲಯದ ಹಿಂಬಾಗಿಲಿನ ಬೀಗ ಮುರಿದ ಕಳ್ಳರು ದೇವಾಲಯ ಹುಂಡಿಯನ್ನ ಕಳವು ಮಾಡಿಕೊಂಡು ಹೋಗಿದ್ದು, ಆ ಹುಂಡಿಯಲ್ಲಿ ಸುಮಾರು 1,00,000 ಇರಬಹುದೆಂದು ಅಂದಾಜಿಸಲಾಗಿದೆ. ಮಾಗಡಿ ಸುತ್ತಮುತ್ತ ಕಳ್ಳರ ಕಾಟ ಜಾಸ್ತಿಯಾಗಿದ್ದು ಪೊಲೀಸರು ಹೆಚ್ಚಿನ ನಿಗಾವಹಿಸಿ ಕಳ್ಳರನ್ನ ಹಿಡಿಯಲು ಮುಂದಾಗಬೇಕೆಂದು ದೇವಾಲಯದ ಕಾರ್ಯದರ್ಶಿ ಹಾಗೂ ವಕೀಲ ಸತೀಶ್ ಪ್ರಸಾದ್ ಒತ್ತಾಯಿಸಿದ್ದಾರೆ. ಅದಾದ ನಂತರದ ದಿನಗಳಲ್ಲಿ ನಾವು ರವಿಶಂಕರ್ನಂತ ಒಬ್ಬ ನಿಷ್ಠಾವಂತ ಅಧಿಕಾರಿಯ ಇದು ಅವರನ್ನ ಕಂಡ್ರೆ ಹೆದರೋ ಮಟ್ಟದಲ್ಲಿ, ಆದ್ರೆ ಬಹಳ ಸಹೃದ ಈ ದೇವಾಲಯಗಳ ಕೆಲಸಗಳನ್ನು ಮಾಡಿಸಿದಂತ ವ್ಯಕ್ತಿಗಳನ್ನ ನಾವು ನೋಡಿದ್ವಿ. ಆದ್ರೆ ಇತ್ತೀಚೆಗೆ ಬರ್ತಾ ಇರತಕ್ಕಂತ ಆರಕ್ಷಿತ ಉಪ ನಿರೀಕ್ಷಕರಿರ್ಬೋದು, ಯಾವುದೇ ವೃತ್ತ ನಿರೀಕ್ಷಕರಿರ್ಬೋದು, ಆ ಮಟ್ಟದಲ್ಲಿ ಯಾರು ಕೂಡ ಬಂದಿಲ್ಲ ಅಂತ ನಾನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಏನಾಗಿದೆ, ನಮ್ಮ ಮಾಗಡಿಯಲ್ಲಿ ರಾಜಕೀಯ ಪ್ರೇರಿತವಾಗಿರ್ತಕ್ಕಂತ ಯಾವುದೇ ಒಂದು ಒಡವೆಗಳು ಅಥವಾ ಗಲಾಟೆಗಳಾದ್ರೆ ಮಾತ್ರ ಬಹಳಷ್ಟು ಮಟ್ಟದಲ್ಲಿ ಅದು ಪ್ರಚಾರ ಗಿಟ್ಟಿಸ್ಕೊಳ್ತದೆ. ಒಬ್ಬರು FIR ಮಾಡಿ ಅಂತ ಹೇಳ್ತಾರೆ, ಮತ್ತೊಬ್ಬರು ಬಂದು FIR ಮಾಡೋದನ್ನ ಅವಾಯ್ಡ್ ಮಾಡಿಸ್ತಾರೆ, ಈ ರೀತಿಯಾಗಿ ಆಗ್ತದೆ, ಅಂತದ್ದು ಮಾತ್ರ ದೊಡ್ಡ ಸುದ್ದಿ ಆಗ್ತದೆ. ಆದ್ರೆ ನಾಗರಿಕರ ಆಸ್ತಿಪಾಸ್ತಿಗಳಿಗೆ ಅಥವಾ ಪ್ರಾಣಕ್ಕೆ ಅಥವಾ ಯಾರೊಬ್ಬರ ಕೊಲೆ ಆಯ್ತು. ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಕಳವು ಪ್ರಕರಣ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ. ಶ್ರೀನಿವಾಸಪುರ ತಾಲೂಕು ಕಲ್ಲೂರಿನಲ್ಲಿ ವಿಧಾನಸಭಾಧ್ಯಕ್ಷ ರಮೇಶ್ ಕುಮಾರ್ ಅಂಗನವಾಡಿ ಕೇಂದ್ರ ಹಾಗೂ ಸಮುದಾಯ ಭವನ ಲೋಕಾರ್ಪಣೆ ಮಾಡಿದರು. ಶ್ರೀನಿವಾಸಪುರ ತಾಲೂಕು ಕಲ್ಲೂರು ಕಾಲೋನಿಯಲ್ಲಿ ವಿಧಾನಸಭಾಧ್ಯಕ್ಷ ರಮೇಶ್ ಕುಮಾರ್ ಅಂಗನವಾಡಿ ಕೇಂದ್ರ ಉದ್ಘಾಟಿಸಿದರು. ಕಲ್ಲೂರು ಕಾಲೋನಿಯಲ್ಲಿ ನೂತನವಾಗಿ ಅಂಗನವಾಡಿ ಕೇಂದ್ರ ನಿರ್ಮಿಸಲಾಗಿದೆ, ಸಮುದಾಯ ಭವನ ನಿರ್ಮಿಸಲಾಗಿದೆ. ರಮೇಶ್ ಕುಮಾರ್ ಎರಡು ಕಟ್ಟಡಗಳನ್ನು ಉದ್ಘಾಟಿಸಿದರು. ಕಾಲೋನಿ ನಿವಾಸಿಗಳು ತಮ್ಮ ಮಕ್ಕಳನ್ನು ಅಂಗನವಾಡಿಗೆ ಕಳುಹಿಸಿ ಅಲ್ಲಿನ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲು ಸಹಕರಿಸಿ ಎಂದು ರಮೇಶ್ ಕುಮಾರ್ ಹೇಳಿದರು. ತಹಶೀಲ್ದಾರ್ ವೈ ರವಿ ಹಾಗೂ ಕಾಲೋನಿಯ ಹಲವು ಮುಖಂಡರು ಈ ವೇಳೆ ಉಪಸ್ಥಿತರಿದ್ದರು. ಶ್ರೀನಿವಾಸಪುರದಲ್ಲಿ ದಲಿತರ ಮೇಲೆ ಹಲ್ಲೆ ನಡೆದಿದೆ, ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಮುಖಂಡರು ಒತ್ತಾಯಿಸಿದ್ದಾರೆ. ಸಾರಿಗೆ ಸಚಿವ ಡಿಸಿ ತಿಮ್ಮಣ್ಣ ಅವರು ಶ್ರೀನಿವಾಸಪುರ ಪಟ್ಟಣದ ಬಸ್ ನಿಲ್ದಾಣ ವೀಕ್ಷಿಸಲು ಬಂದಿದ್ದ ಸಂದರ್ಭದಲ್ಲಿ ಸಚಿವರ ಜೊತೆ ಮಾತನಾಡಲು ಮುಂದೆ ಬಂದ ದಲಿತ ಮುಖಂಡರನ್ನ ಥಳಿಸಿದ್ದಾರೆ ಎಂದು ಪೆದ್ದಪಲ್ಲಿ ನಾರಾಯಣಸ್ವಾಮಿ ಆರೋಪಿಸಿದರು.
ಶ್ರೀನಿವಾಸಪುರದಲ್ಲಿ ನೂತನವಾಗಿ ನಿರ್ಮಿಸಿರುವ ಬಸ್ ನಿಲ್ದಾಣ ಹಾಗೂ ಘಟಕ ವೀಕ್ಷಿಸಲು ಆಗಮಿಸಿದ್ದ ಸಚಿವರಲ್ಲಿ ತಮ್ಮ ಮನವಿ ಮಾಡಿಕೊಳ್ಳಲು ದಲಿತ ಮುಖಂಡರಾದ ಪೆದ್ದಪಲ್ಲಿ ಈರಪ್ಪ, ನಾರಾಯಣಸ್ವಾಮಿ ಮತ್ತು ಸೀತಪ್ಪ ಸೇರಿದಂತೆ ಹಲವರು ಮುಂದಾಗಿದ್ದಾರೆ. ಈ ವೇಳೆ ನೀವು ಏನು ಮಾತನಾಡುವುದು ಬೇಡ ಎಂದು ಪೊಲೀಸರು ಹೊಡೆದು ನಡುಬೀದಿಯಲ್ಲಿ ಅವಮಾನ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ. ನಾಲ್ಕು ದಿನಗಳ ಹಿಂದೆ ಮುಳುಬಾಗಿಲು ತಾಲೂಕಿನಲ್ಲಿ ತಮ್ಮ ಸಂಬಂಧಿ ನಿಧನರಾಗಿದ್ದು ಅಲ್ಲಿ ಅಂತ್ಯಕ್ರಿಯೆ ಮುಗಿಸಿ ಹಿಂದಿರುಗುತ್ತಿದ್ದ ಸಂದರ್ಭದಲ್ಲಿ ಮುಳುಬಾಗಿಲು ಪಟ್ಟಣದಲ್ಲಿ ಪೆದೆಯೊಬ್ಬರು ಪೆದ್ದಪಲ್ಲಿ ಈರಪ್ಪ ಅವರನ್ನ ವಿನಾಕಾರಣ ಹೊಡೆದು ಪೊಲೀಸ್ ಠಾಣೆಗೆ ಕರೆದೊಯ್ದರು. ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ದೂರು ನೀಡಲು ಹೋದರೆ ಪ್ರಕರಣ ದಾಖಲಿಸಿಕೊಂಡಿಲ್ಲ. ನಂತರ ಶ್ರೀನಿವಾಸಪುರ ಠಾಣೆಗೆ ಬಂದು ದೂರು ನೀಡಲಾಗಿದೆ. ಈ ಸಂಬಂಧ ನ್ಯಾಯ ಕೇಳಲು ರಾಜ್ಯ ಸಾರಿಗೆ ಸಚಿವರ ಹತ್ತಿರ ಮುಂದೆ ಹೋದೆ. ಆ ಸಂದರ್ಭದಲ್ಲಿ ಪೊಲೀಸರು ಈ ರೀತಿ ನಡೆದುಕೊಂಡಿದ್ದಾರೆ ಎಂದು ನಾರಾಯಣಸ್ವಾಮಿ ಆರೋಪಿಸಿದರು. ರಾಜೇಶನ್ ಅಂತ ಒಬ್ಬ ಕಾನ್ಸ್ಟೇಬಲ್ ಏಕಾಏಕಿ ಬಂದು ಏನೋ ನಿಮ್ಮ ಮಕ್ಕಳನ್ನ ರಸ್ತೆ ನನ್ನ ಮಗನ ಎಲ್ಲೆಂದ್ರೆ ಅಲ್ಲಿ ಆಗ್ತೀಯ ಅಂತ ಹೇಳ್ಬಿಟ್ಟು ಏಕಾಏಕಿ ಬಂದು ಡ್ರೈವರ್ನು ಮತ್ತು ನನ್ನ ಬ್ರದರ್ ಅಂತ ಈರಪ್ಪ ಅವ್ರನ್ನ ನಮ್ಮ ಅಣ್ಣಾದಂಥವ್ರು ಈರಪ್ಪ ಅವ್ರನ್ನ ಹೊಡೆದು ಮತ್ತು ನನ್ನ ಬಾಮಿದ ಚಂಕ್ರನ್ ಅವ್ರನ್ನ ಹೊಡೆದು ಪ್ರೈವೇಟ್ ಆಟೋನಲ್ಲಿ ಎತ್ತಾಕೊಂಡೋಗ್ಬಿಟ್ಟು ಸ್ಟೇಷನ್ನಲ್ಲಿ ಹೊಡೆದು ಅಲ್ಲಿಂದ ದೌರ್ಜನ್ಯದಿಂದ ಏಕಾಏಕಿ ಚಿಕ್ಕಾಪಟ್ಟೆ ಎಲ್ಲ ಕೆಟ್ಟ ಕೆಟ್ಟ ಅವಾಜ್ ಶಬ್ದಗಳಿಂದ ಬೈದು ಅವ್ರ ಮೇಲೆ ತುಂಬ ದೌರ್ಜನ್ಯ ಎಸ್ಕಿದ್ದಾರೆ. ಆ ವಿಚಾರವಾಗಿ ನಾವು ಮುಳುಬಾಲ್ ಪೊಲೀಸ್ ಸ್ಟೇಷನಲ್ಲಿ ಹೋಗ್ಬಿಟ್ಟು ಅಲ್ಲಿ ನಮ್ಮ ಬ್ರದರ್ ಆದಂಥವ್ರು ಹೋಗಿ ಅಡ್ಮಿಟ್ ಮಾಡಿದ್ರೆ ಹಾಸ್ಪಿಟ್ಲಲ್ಲಿ ಬಂದಿದ್ರೆ ಅಲ್ಲಿ ನಿನ್ನ ಮಗನ ಇಲ್ಲಿ ಅಡ್ಮಿಟ್ ಆಗ್ತೀನಿ ನನ್ನ ಮಗನ ನಾನು ಯಾವಾಗ ನಿಂದು ಸಿನ್ ಹಾಸ್ಪಿಟ್ಲ್ ತಾಲೂಕು ನನ್ನ ಮಗನ ಅಲ್ಲಿ ಹೋಗ ನೀನು ಅಂತ ಹೇಳ್ಬಿಟ್ಟು ಅಲ್ಲಿ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ಅವ್ರ ಮೇಲೆ ನೈಟಲ್ಲಿ ಪ್ರಾಣ ಬೆದರಿಕೆ ಹಾಕಿ ಅಲ್ಲಿಂದ ಖಾಲಿ ಮಾಡಿಸಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲ್. ಅಲ್ಲಿಂದ ಬಂದು ಸಿನ್ ಹಾಸ್ಪಿಟಲ್ ಹಾಸ್ಪಿಟ್ಲಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಇಲ್ಲಿ ಸಿನ್ ಹಾಸ್ಪಿಟಲ್ ಚೇರಿ ಕಂಪ್ಲೇಂಟ್ ಕೊಟ್ಟು. ಬೆಳಗಾವಿ ಜಿಲ್ಲೆ ಶೇಡಬಾಳ ಗ್ರಾಮದಲ್ಲಿ ಕನಿಷ್ಠ ಸೌಲಭ್ಯಗಳಿಲ್ಲ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶೇಡಬಾಳ ಗ್ರಾಮದ ಐಂದಿರಾ ನಗರದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಐಂದಿರಾ ನಗರದಲ್ಲಿ ಚರಂಡಿ ವ್ಯವಸ್ಥೆ ಇದ್ದು ಇಲ್ಲದಂತಾಗಿದೆ. ಚರಂಡಿಯಲ್ಲಿ ನೀರು ಸರಾಗವಾಗಿ ಹರಿಯದ ಕಾರಣ ಸೊಳ್ಳೆ ಹಾಗೂ ಹುಳುಗಳ ತಾಣವಾಗಿ ಮಾರ್ಪಾಡಾಗಿದೆ. ಚರಂಡಿಗಳ ನಿರ್ಮಾಣವು ಅವೈಜ್ಞಾನಿಕವಾಗಿದ್ದು ಇದರಿಂದಾಗಿ ಚರಂಡಿಗೆ ಬಂದ ನೀರು ರಸ್ತೆ ಪಕ್ಕದ ಮನೆಗಳಿಗೆ ನುಗ್ಗುತ್ತಿದ್ದು ಸಮಸ್ಯೆಗಳನ್ನು ಅಧಿಕಾರಿಗಳು ಕೇಳುವವರೇ ಇಲ್ಲವಂತಾಗಿದೆ ಎಂದು ನಾಗರಿಕರು ದೂರಿದ್ದಾರೆ. ಚರಂಡಿ ವ್ಯವಸ್ಥೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದ್ದು ಅದರ ಜೊತೆಗೆ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳಾಯಿತು, ಇಲ್ಲಿಯ ಸದಸ್ಯರಾಯಿತು, ನಮಗೆ ಸಾಕಷ್ಟು ಭರವಸೆಗಳನ್ನು ನೀಡಿದರು ಈ ಚರಂಡಿಯನ್ನು ಪೂರ್ಣಗೊಳಿಸ್ತೀನಿ ಅಂತ. ಕಳೆದು ವರ್ಷವಾದರೂ ಕೂಡ ಈ ಚರಂಡಿಯ ಸ್ವಚ್ಛತೆಯನ್ನು ಕೂಡ ಅವರು ಮಾಡಿರೋದಿಲ್ಲ. ಅದರ ಜೊತೆಗೆ ಇವಾಗ ಏನು ಮಳೆಗಾಲ ಸ್ಟಾರ್ಟ್ ಆಗಿದೆ, ಅದರಿಂದ ಸಾಕಷ್ಟು ಸೊಳ್ಳೆಗಳಿಂದ ಚಿಕ್ಕ ಮಕ್ಕಳಿಗೆ ಸಾಕಷ್ಟು ಅನಾರೋಗ್ಯ ಬರ್ತಾ ಇದೆ, ಚಿಕನ್ ಗುಣ್ಯ ಬರ್ತಾ ಇದೆ, ಅದರ ಜೊತೆ ಜೊತೆಗೆ ಜ್ವರ ಬರ್ತಾ ಇದೆ. ಸ್ವತಃ ನನ್ನ ಮಗನಿಗೆ ಇವತ್ತು ಆ ಡಿಸೀಸ್ ಕಾಣಿಸ್ಕೊಂಡಿದೆ. ಅದಕ್ಕೆ ಸಾಕಷ್ಟು ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿರ್ತಕ್ಕಂಥ ಎಲ್ಲ ವಾರ್ಡಿನ ಎಲ್ಲ ಸದಸ್ಯರು ವಾರ್ಡಿನ ಎಲ್ಲ ಜನರು ಸಾಕಷ್ಟು ತೊಂದರೆಗಳನ್ನು ಇಲ್ಲಿ ಅನುಭವಿಸ್ತಾ ಇದ್ದಾರೆ. ದಯಮಾಡಿ ತಮ್ಮ ಮಾಧ್ಯಮ ಮಿತ್ರರವರಿಗೆ ನನ್ನ ಒಂದು ವಿನಂತಿ ಏನೆಂದರೆ ಸಾಕಷ್ಟು ಸಮಯದಲ್ಲಿ ಒಂದು ಎಷ್ಟು ಸಮಯ ಸಾಧ್ಯ ಆಗ್ತದನೋ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿದ್ರೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಿಸಲಾದ ಶೌಚಾಲಯವು ಇದ್ದು ಇಲ್ಲದಂತಾಗಿದೆ. ಅದಕ್ಕೆ ಸರಿಯಾಗಿ ನೀರಿನ ಸೌಕರ್ಯಗಳು ಇಲ್ಲದ ಕಾರಣ ಈ ಶೌಚಾಲಯ ಕಟ್ಟಡವು ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ಗೆ ಹೊಸ ಕಾಲುವೆ ಬೇಡ, ಕಾಲುವೆ ಪ್ರಸ್ತಾವವನ್ನು ಕೈಬಿಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ, ಮಾಜಿ ಸಂಸದ ಜಿಎಸ್ ಬಸವರಾಜು ಸರ್ಕಾರಕ್ಕೆ ಎಚ್ಚರಿಕೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ನುಡಿದಂತೆ ನಡೆಯಲಿ, ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಲಿ, ಸರ್ಕಾರಕ್ಕೆ ಬಿಜೆಪಿ ರೈತ ಮೋರ್ಚಾ ಮುಖಂಡರ ಒತ್ತಾಯ. ಕಬ್ಬಿಣದ ರಾಡು ಕಲ್ಲು ಹಿಡಿದು ಜನರನ್ನು ಹೆದರಿಸುತ್ತಿದ್ದ, ಬಸ್ ಗಾಜು ಪುಡಿ ಮಾಡಿದ್ದ, ತಿಪಟೂರಿನಲ್ಲಿ ಮಾನಸಿಕ ಅಸ್ವಸ್ಥ, ಪೊಲೀಸರ ವಶಕ್ಕೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಕೆಆರ್ ಪಾಲಾಕ್ಷ.
ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.